ವೀರಸ್ವಾಮಿ, ಅದನ್ಕೊಂಡು ಹೋಗಿ ಬನ್ನಿ. ನೀವು ವಾಪಸ್ ಬರೋ ಅಷ್ಟರಲ್ಲಿ ಪುಟ್ಟ ವೀರಸ್ವಾಮಿನ ಉಡುಗೊರೆ ಹಾಕೊಡ್ತೆ, ಸರಿನಾ? ಆಗ್ಲೇ ಇಲ್ಲ, ದೊಣ್ಣೆ ವರ್ಷೆ ಬಿಟ್ಟು ಎಣ್ಣೆ ಬಾಟ್ಲಿ ಹಿಡ್ಕೊಂಡ್ಬಿಟ್ಟೆ. ಆದ್ರೂ ಮರೀಕಾಗ್ಲಿಲ್ಲ. ಕೊನೆಗ್ ಮಗಳನ್ ಕರ್ಕೊಂಡು ಊರ್ನೇ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟ. ಅವನ್ ಮಗಳು ಅಂಜಲಿಗೆ ದೊಣ್ಣೆ ವರ್ಷೆ ಅಂದ್ರೆ ಬೋ ಇಷ್ಟ. ಅವಳೇನಾದ್ರೂ ಗಂಡಾಗಿ ಹುಟ್ಟಿದ್ರೆ ದೊಣ್ಣೆ ವರ್ಷಲ್ಲಿ ಪ್ರಪಂಚನ ಗೆದ್ದು ಬಿಡ್ತಿದ್ಲು. ನಾವು ಕೋಳಿ ಕಾಲು ಕತ್ತು ಕಟ್ ಮಾಡಿ ಬಿರಿಯಾನಿ ಮಾಡಿದ್ರೆ ಅವ್ರು ಮನ್ಸು ಕೈ ಕಾಲು ಕಟ್ ಮಾಡಿ ಬಿರಿಯಾನಿ ಮಾಡ್ತಾರಲ್ಲ, ಅವ್ರ ಸವಾಸ ಬೇಕಾ ನಮ್ಗೆ? ನೀ ಮುಚ್ಕೊಂಡ್ ಬಾರ್ಲಾ, ಏನಾಯ್ಕಿಲ್ಲ. ನಾನೇ ನನ್ ಕೈಯಾರ ಮಾಡ್ಕ ಬಂದದ್ದು. ಹೆಂಗಿದ್ದಣ? ನಿಮ್ ಅಪ್ಪನ ಕೈ ರುಚಿನ ಕೈ ರುಚಿ ಕಾಲ. ಆಹಾ, ಆ ತಲೆ ಮಾಂಸ, ಆ ಕಾಲ್ ಸೂಪು, ಆ ಕೈಮಾ ನೆನ್ಸ್ಕೊಂಡ್ರೆ ಈಗಲೂ ಬಾಯಲ್ಲಿ ಜಲ್ಲಂತ ನೀರ್ ಬರ್ತದೆ. ಅದು ಅವ್ನ್ ಸಿಕ್ಕದ್ನ? ಹ್ಮ್ ಜಲ್ದಿ. ಏಯ್, ಸರಿ ಬಿಡ್ರಿ ಅಣ್ಣ ಬತ್ತವ್ರೆ. ಮಂಡ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಎತ್ತುತ್ತಿದ್ದ ನಾಯಿ ಕರ್ಕೊಂಬಂದು ಜೊತೆಯಲ್ಲಿ ಮಡಿಕೊಂಡು ಅನ್ನ ಹಾಕಿ ಸಾಕಿದ್ರೆ ನನ್ಗೆ ಮೂರ್ತ ಮಡುತ್ತ. ನಂದೊಂದು ಕೂದ್ಲು ಕಿತ್ಕೊಳಕ್ ಆಗಲ್ಲ. ಏನೋ ತಪ್ಪಾಗೋಯ್ತು ಬಿಡ್ಬಿಡೋಣ. ಬೆನ್ನಗ್ ಚೋರಿ ಹಾಕೋ ಮಕ್ಕಳನ್ನ ನಾನ್ ಯಾವತ್ತು ಉಳಿಸಲ್ಲ. ನಿನ್ ಕಾಲು ಬೀಳ್ತೀರಣ, ಒಂದ್ಸತಿ ಬಿಟ್ಬಿಡೋಣ. ಕಾರಣ ಗುಡ್ತೀರಣ. ನೀ ಎತ್ತಿಲ್ಲದ ನಾಯಿಗಳು ಉಳಿಬಾರ್ದು. ಕುಸ್ಕ ಏನಿಸ್ಯ ಅಣ್ಣ? ಏನಿಲ್ಲ, ನಡೀಲಿಲ್ಲ, ಊಟ ಮಾಡಿದ್ದು ಅಣ್ಣ. ಬಿರಿಯಾನಿ ದೊಣ್ಣೆ ದೊಣ್ಣೆ ಬಿರಿಯಾನಿ. ಅಯ್ಯೋ ಅಣ್ಣ, ಇದು ಕುಸ್ಕ ಬಿರಿಯಾನಿ ದೊಣ್ಣೆ ವರ್ಷ ಬಿರಿಯಾನಿ. ಏನ್ ಹೇಳ್ತಿದ್ಯೋ ಅಣ್ಣ? ಇವ್ ನನ್ ಫ್ರೆಂಡ್ ಸಚಿನ್ ಅಂತ ದೊಣ್ಣೆ ವರ್ಷ ಕಲಿಬೇಕಂತಣ್ಣ. ದೊಣ್ಣೆ ವರ್ಷೆ ಎಲ್ಲ ಈ ಕಾಲಕ್ಕೆ ಅಲ್ಲ ಕಾಲ. ಬೇಕಾದ್ರೆ ಫೀಲ್ಡ್ಗಳದ ಹೆಸರು ಮಾಡಿ, ದುಡ್ಡು ಆಸ್ತಿ ಮನೆ ಎಲ್ಲ ಮಾಡ್ಬೋದು. ಅದು ಬಿಟ್ಟು ಇದೆಯಲ್ಲ ದೊಣ್ಣೆ ವರ್ಷೆ. ಆಯ್ತಣ, ನಡಿಲ್ ಅಣ್ಣ. ಆಗುದಿಲ್ಲ ಅನ್ಬೇಡ, ಹೆಂಗ ಹೇಳ್ಕೊಟ್ಬಿಡೋಣ. ತಲೆ ತಿನ್ಬೇಡ, ಹೋಗ ಅಣ್ಣ. ಆಯ್ತು, ನಿಮ್ ಅಪ್ಪನ ಅನ್ನೋದ್ರಣ ಐತೆ ನನ್ ಮೇಲೆ. ಆಯ್ತು, ಕಲ್ಸಮ್ಮ, ನಾಳೆ ದೇವಸ್ಥಾನ ತಾವ್ ಬನ್ನಿ. ಬೆಳಗ್ಗೆನೆ ಕಾಲ್ಸುತ್ತ ಅಂದ್ಬಿಡ್ತೀನಿ ನಾನು.